ನಾನು ಕೂಡ ಪಕ್ಕದ ತಾಲೂಕುನೇ ಮದ್ದೂರು ತಾಲೂಕು ನಮ್ಮಲ್ಲಿ ನೀರು ಸೋರಿಕೆ ಆಗಂತ ನೀರು ದೇವೇಗೌಡ ಬ್ಯಾರೇಜ್ಗೆ ಹೋಗ್ತಿತ್ತು ಅಲ್ಲಿಂದ ಲಿಫ್ಟ್ ಇರಿಗೆ ಇದು ಮಾಡ್ಕೊಂಡು ನೀವು ನೀರಾವರಿ ಯೋಜನೆ ಕೊಟ್ಟಿದ್ರಿ ಹಂಗೂ ಇಡೀ ಮದ್ದೂರು ತಾಲೂಕು ಕಂಪೇರ್ ಮಾಡಿದ್ರೆ ಚನ್ನಪಟ್ಟಣ ತಾಲೂಕು ಸಮೃದ್ಧವಾಗಿದೆ ಬಟ್ ಒಂದು ಮಾತು ಅಂದರೆ ನೀವು ಆಧುನಿಕ ಭಗೀರಥ ಅಂತ ಬಹಳಷ್ಟು ಜನ ಕರೀತಾರೆ ನಿಮ್ಮ ಭಾಗದವರು ಅವರು ಜೆ ಡಿ ಎಸ್ ನವರು ಹೇಳ್ತಾರೆ ಇಲ್ಲ ಇಲ್ಲ ದೇವೇಗೌಡರು ಬ್ಯಾರೇಜ್ ಕಟ್ಟಿಲ್ಲ ಅಂದರೆ ಇವರೆಲ್ಲ ನೀರು ತರ್ತಿದ್ರು ಇವೆಲ್ಲ ನಮ್ಮ ಕ್ರೆಡಿಟು ಅಂತ ಹೇಳ್ತಾರಪ್ಪ ಅದೇ ಹೇಳ್ದೆ ನಾನು ಸುಳ್ಳಿನ ಮುಂದುವರೆದ ಭಾಗರಿ ಅದು ಅವರು ಸುಳ್ಳು ಹೇಳ್ಕೊಂಡು ಹೇಳ್ಕೊಂಡೇ ಇಷ್ಟು ದಿನ ರಾಜಕಾರಣ ಅದು ಮಾಡ್ಕೊಂಡು ಬಂದುಬಿಟ್ರು ದುರಂತ ಇದು ರೀ ನನಗೆ ಗೊತ್ತಿಲ್ಲ ಯಾರು ಬ್ಯಾರೇಜ್ ಕಟ್ಟರು ಅಂತ ನಾನು ಇತಿಹಾಸ ತೆಗೆದಾಗ ದಾಖಲೆಗಳು ತೆಗೆದಾಗ ದೇವೇಗೌಡರಿಗೂ ಆ ಬ್ಯಾರೇಜ್ಗೂ ಸಂಬಂಧ ಇಲ್ಲ ಹೌದಾ ಯಾವ ಸಂಬಂಧನೂ ಇಲ್ಲ ಅದನ್ನ ಹೆಸರಿಡ್ತಾರೆ ಅಷ್ಟೇ ಈಗ ಮೈಸೂರು ಬೆಂಗಳೂರು ಹೈವೇ ಆಗಿದೆ ಜೆ ಡಿ ಎಸ್ ನವರು ದೇವೇಗೌಡರು ಹೆಸರಿಡಿ ಅಂತಾರೆ ಈಗಾಗಲೇ ದೇವೇಗೌಡರು ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ಇದು ದೇವೇಗೌಡರ ಕನಸಿನ ಕೂಸು ಅಂತ ಹಾಕೋತಾರೆ ನಾಳೆ ಬೆಳಿಗ್ಗೆ ಬೈ ಚಾನ್ಸ್ ಇವತ್ತು ನಾವೇನಾದ್ರೂ ದೇವೇಗೌಡರ ಹೆಸರು ಹಿರಿಯರು ಅಂತ ಇಟ್ಬಿಟ್ರೆ ಇನ್ನೊಂದು 20 ವರ್ಷ ಆದಮೇಲೆ ದೇವೇಗೌಡರೇ ಮಾಡಿದ್ರಿ ಮೈಸೂರು ಬೆಂಗಳೂರು ರೋಡು ಇದು ದೇವೇಗೌಡರ ರಸ್ತೆ ಎಕ್ಸ್ಪ್ರೆಸ್ ರೋಡ್ ದೇವೇಗೌಡದು ಅಂತಾರೆ ಹಂಗೆ ಗೌರವಕ್ಕೆ ಇಟ್ಟಂಥ ಹೆಸರನ್ನು ದೇವೇಗೌಡರು ಪ್ರಧಾನಮಂತ್ರಿ ಆದರು ಅಂತ ಆ ಸ್ಥಳೀಯ ಜನರು ಏನು ಮಾಡಿದ್ರು ಅವ್ರನ್ನ ಕರೆದು ಅದು ಇಗ್ಲೂರು ಬ್ಯಾರೇಜನ್ನು ದೇವೇಗೌಡರು ಬ್ಯಾರೇಜ್ ಅಂತ ಇಟ್ಟರು ಅದನ್ನೇ ಬಂಡವಾಳ ಮಾಡಿಕೊಂಡು ದೇವೇಗೌಡರು ಬ್ಯಾರೇಜು ದೇವೇಗೌಡರು ಬ್ಯಾರೇಜ್ ಅಂದರು ನಾನು ಹೇಳ್ತೀನಿ ದೇವೇಗೌಡರು ದೇವೇಗೌಡರು ಮಗ ದೇವೇಗೌಡರು ಸೊಸೆ ಮೂರನೇ ಜನರೇಷನ್ ಇವತ್ತು ಅಲ್ಲಿ ರಾಮನಗರ ಪ್ರತಿನಿಧಿಸ್ತಾರಲ್ಲಪ್ಪ ಅದೇ ದೇವೇಗೌಡರು ಬ್ಯಾರೇಜಿಂದ ಯಾಕೆ ನೀರು ತೊಗೊಂಡಾಗ ಅವ್ರು ಇಲ್ಲಿ ನೀರಾವರಿ ಮಾಡ್ಕೊಂಡಿದ್ದಾರೆ ರಾಮನಗರಕ್ಕೆ ಯಾಕೆ ಅವ್ರು ಮಾಡಲಿ ನೀರಾವರಿ ಮಾಡಲಿಲ್ಲ ಮಾಡ್ಬೋದಾಗಿತ್ತಲ್ಲ ದೇವೇಗೌಡರು ಈಗ ನಾನು ತಂದು ನೀರು ಬಿಟ್ಟ ಮೇಲೆ ಕಣ್ವಾದಿಂದ ಅವರು ಲಿಫ್ಟ್ ಮಾಡಿಕೊಂಡು ರಾಮನಗರ ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಜನರೇ ಎಲ್ಲಿಂದ ಯಾರು ಬೇಕಾದ್ರೆ ತೊಗೊಂಡೋಗ್ಲಿ ನಾನು ರಿಸರ್ವ್ ಆಗಿ ತುಂಬಿಸಿದ ಮೇಲೆ ಈಗ ಅವ್ರು ಅಲ್ಲಿಂದ ರಾಮನಗರ ಮಾಗಡಿಗೆ ಲಿಫ್ಟ್ ಮಾಡಿದ್ದಾರೆ ಸರಿ ಓಕೆ ಅವರೆಲ್ಲ ನಾನು ಯಾಕೆ ಹೇಳ್ತೀನಿ ಅವ್ರು ಸುಳ್ಳೇ ರೀ ಅವ್ರೇನು ಹೇಳ್ತಾರೆ ಆ ಸಮಯಕ್ಕೆ ತಕ್ಕಂತೆ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ಕೊಂಡೆ ಅವ್ರು ರಾಜಕಾರಣ ಮಾಡ್ಕೊಂಡು ಬಂದಿರೋದು ಅವ್ರು ನಮ್ಮಂಗೆ ಕಷ್ಟ ಶ್ರಮ ಜನಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸೋದೇನಿಲ್ಲ ನೋಡಿ ಅವ್ರು ಅಧಿಕಾರ ಇದ್ದಾಗ ಚನ್ನಪಟ್ಟಣ ತಾಲೂಕಿನವ್ರಿಗೆ ಒಂದು ಅಧಿಕಾರ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಆದಾಗ ಒಬ್ಬರಿಗೆ ಒಂದು ಬೋರ್ಡು ಕಾರ್ಪೊರೇಷನು ನಾಮಿನೇಷನ್ ಏನೂ ಮಾಡಿಲ್ಲ ಚನ್ನಪಟ್ಟಣ ತಾಲೂಕು ಲೆವೆಲ್ ನಾಮಿನೇಷನ್ಗಳು ಏನೂ ಮಾಡಲಿಲ್ಲ ಅವರು ಬೋರ್ಡು ಕಾರ್ಪೊರೇಷನ್ ಹೋಗಲಿ ಯಾರಿಗೂ ರಾಜಕೀಯ ಸ್ಥಾನಮಾನ ಕೊಡದೆ ಮೊನ್ನೆ ಕುಮಾರಸ್ವಾಮಿ ಅವರು ಈ ಜಿಲ್ಲೆನ ತಮ್ಮ ಒಂಥರ ಜಿತ್ತಿಗೆ ಇಟ್ಕೊಂಡಂಗೆ ಇದನ್ನು ಮಾರ್ಟ್ಗೇಜ್ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ನ ಯಾವುದೇ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಕುಮಾರಸ್ವಾಮಿ ಅವರು ರಾಜಕೀಯ ಪ್ರಾತಿನಿಧ್ಯನ ಒಂದು ಕೊಟ್ಟಿಲ್ಲ ರಾಜ್ಯ ಲೆವೆಲಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರನ್ನ ಯಾವುದು ಬೋರ್ಡು ಕಾರ್ಪೊರೇಷನ್ಗೆ ಒಬ್ಬನ ತೊಗೊಂಡೋಗಿ ನಾಮಿನೇಟ್ ಮಾಡಲ್ಲ ಇಬ್ಬರು ಜಗಳ ಮೂರನೇನೂ ಲಾಭ ಎರಡು ಗುಂಪು ಮಾಡ್ತಾರೆ ಜಗಳ ಆಗ್ತಾರೆ ಅವ್ರು ಬಂದು ಎಮ್ ಎಲ್ಎಗೆ ನಿಂತ್ಕೋತಾರೆ ಅಷ್ಟೇ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಸ್ವಸಹಾಯ ಸಂಘಗಳಂತ ಹೇಳಿರ್ತಕ್ಕಂಥ ವಿಡಿಯೋ ಇದೆ ಪುನಃ ಮೊನ್ನೆ ಬಂದು ಹೇಳ್ತಾರೆ ಚನ್ನಪಟ್ಟಣದಲ್ಲೇ ಸ್ವಾಮೀಜಿ ಮೇಲೆ ಆಣೆ ಮಾಡಿ ಹೇಳ್ತಾರೆ ಜನಗಳು ಪ್ರಮಾಣ ಮಾಡಿ ಹೇಳ್ತಾರೆ ನಾನು ಯಾವತ್ತೂ ಆ ಥರ ಹೇಳಲೇ ಅಂತ ಹೇಳ್ತಾರೆ ಇಂಥ ಕುಮಾರಸ್ವಾಮಿ ಅವರಿಗೆ ಇವತ್ತು ಜನ ಬುದ್ಧಿವಂತರಿದ್ದಾರೆ ಯುವಕರಿದ್ದಾರೆ ಆಧುನಿಕತೆ ಇದೆ ತಂತ್ರಜ್ಞಾನ ಇದೆ ಜನ ಬೆಳಿಗ್ಗೆ ಅವರು ಕಮ್ಯುನಿಕೇಟ್ ಮಾಡ್ಕೋತಾರೆ ಒಬ್ರಿಗೊಬ್ಬರು ಎರಡೂ ಕಂಪೇರ್ ಮಾಡ್ಕೋತಾರೆ ಕುಮಾರಸ್ವಾಮಿ ಅವರ ಏನು ಅವ್ರ ಸುಳ್ಳು ಭರವಸೆಗಳು ನಿಜವಾದ ಬಣ್ಣ ಇವತ್ತು ಕುಮಾರಸ್ವಾಮಿಯ ನಿಜ ಬಣ್ಣ ಚನ್ ತಾಲೂಕಲ್ಲಿ ಬಯಲಾಗಿದೆ 2023ಕ್ಕೆ ಅದು ಅಲ್ಟಿಮೇಟಾಗಿ ಅದು ರಿಸಲ್ಟಾಗಿ ಬರ್ತದೆ ನನ್ನ ಶ್ರಮ ನಾನೊಬ್ಬ ಸಾಮಾನ್ಯ ಎಮ್ ಎಲ್ ಎ ಆಗಿ ಒಬ್ಬ ಎಮ್ ಎಲ್ ಎ ಏನೇನು ಮಾಡ್ಬೋದು ನಾನು ಹಳ್ಳಿಗಾಡನ್ನು ತಿರುಗಿ ನನಗೆ ಚನ್ನಪಟ್ಟಣದ ಪ್ರತಿಯೊಂದು ಗಲ್ಲಿ ಗಲ್ಲಿ ಗೊತ್ತು ಇಲ್ಲಿ ಕುಂತ್ಕೊಂಡು ನಾನು ಇಮ್ಯಾಜಿನ್ ಮಾಡ್ಕೋಬಲ್ಲ ಈ ರಸ್ತೆ ಇಷ್ಟು ಮೀಟ್ರ್ ಇದೆ ಅಂತ ಚನ್ನಪಟ್ಟಣದ ಕೆರೆ ಕಟ್ಟೆ ಹಳ್ಳ ಕೊಳ್ಳ ಊರುಗಳು ಕೇರಿ ಜನ ನಾನೊಂದು ಈ ತಾಲೂಕಲ್ಲಿ ಒಂದು 10,000 ಜನ ಹೆಸರು ಹೇಳ್ತೀನಿ ನಾನು ಇಷ್ಟೆಲ್ಲ ಹೇಳುವಂಥ ಯೋಗೇಶ್ವರ ಅವರು ಯಾಕೆ ಕಳೆದ ಚುನಾವಣೆ ಸೋತರು ಅದೇ ರೀ ನಾನು ಸುಳ್ಳೆ ಗೆದ್ದುಬಿಡ್ತು ಅದು ಪದೇ ಪದೇ ಗೆಲ್ಲಲ್ಲ ಒಂದು ಸಾರಿ ಮೊದಲನೇ ಸಾರಿ ಕುಮಾರಸ್ವಾಮಿ ಅವ್ರು ಬಂದಾಗ ನಮ್ಮ ಜನ ನೆಂಬಿಟ್ರು ಅಷ್ಟೇ ಇದೊಂದು ಮೋಸ ಚುನಾವಣೆ ಕಳೆದ ಓಕೆ ಅವ್ರು ನಂಬುದ್ರು ಆ ವಿಚಾರ ಆದರೆ ಈ ನೀರಾವರಿ ವಿಚಾರದಲ್ಲಿ ಜನ ನೀವು ಮಾಡಿದ್ದನ್ನು ಶ್ರಮ ಹಾಕಿದ್ನ ನೀವು ಹೇಳ್ತಿರೋ ರೀತಿನ ಜನ ನಂಬಿದಾರ ಈಗ ನೂರಕ್ಕೆ 100 ಭಾಗ ನಂಬಿದ್ದಾರೆ ಈಗ ನಾನು ಬೆಳಗ್ಗೆಯಿಂದ ಒಂದು 3-4 ಮನೇಲಿ ನನಗೆ ನಾನು ಬೆಳಗ್ಗೆಯಿಂದ ಕಡಿಮೆ ಅಂದರೆ 10 ಎಳ್ನೀರು ಕುಡ್ದಿದ್ದೀನಿ 10 ಎಳ್ನೀರು ಅಂದರೆ ಅವ್ರೇನು ದುಡ್ಡು ಕೊಡ್ತು ಅನ್ನೋದಲ್ಲ ಅವ್ರ ಮರದಿಂದ ನಾವು ನೀರಾವರಿ ಮಾಡಿದ ಮೇಲೆ ನನಗೆ ಕುಡಿಸ್ಬೇಕು ಅಂತ ಗೊನೆ ಕಟ್ಕೊಂಬಂದು ತಂದು ಕೆತ್ತಿ ಕಾಯ್ಕೊಂಡು ಇಲ್ಲ ನೀನು ಕುಡಿಲೇಬೇಕು ಇದು ನೀನು ಕೊಟ್ಟಂಥ ನೀರಿಂದ ಆಗಿರೋ ಎಳ್ನೀರು ಅಂತೇಳಿ ಕುಡಿಸಿರೋದು ಯಾಕೆ ಹೇಳ್ತೀನಿ ಅಂದರೆ ಅಭಿಮಾನ ಈಗ ಅವ್ರಿಗೆ ನಿಜವಾಗ್ಲೂ ಬಂದಿದೆ ಅಭಿಮಾನ ಮನುಷ್ಯನಿಗೆ ಗೊತ್ತಾಗುತ್ತೆ ರೀ ಮನುಷ್ಯನಿಗೆ ಅರ್ಥ ಆಗಿದೆ ಈಗ ಕುಮಾರಸ್ವಾಮಿ ಒಂದು ಟೊಳ್ಳು ಅಂತೇಳಿ ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ